ಕೈಯಲ್ಲಿ ಅಕ್ಷರ. ಹಕ್ಕಿಗೊಂದು ಕೆರೆಯಲ್ಲ, ಮೇಷಗೊಂದು ಊರಲ್ಲ ಅಂತಾರೆ. ಆ ಮಾತನ್ನ ನಿಜ ಮಾಡ್ಬಿಟ್ಟೆ. ನೋಡು, ನಿನ್ನ ಅಂಗೈಯಲ್ಲಿ ಅಕ್ಷರ ಇದೆ. ಶ್ರೀ ಗುರುವೇ ನಮನ, ಗುರುವೇ ನಮನ. ನೀನ್ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ ಕನ್ಸು. ದೊಡ್ಡ ಕೈ ಚಂದ್ಲ ದೊಡ್ಡ ದೊಡ್ಡ. ನೀನ್ ಬಾಯ್ ಮಾಡಕ ಕೊಡ ಮರಿ, ಸಾಯ ಟೈಮ್ ದುಡ್ಡತ್ತೆ. ನೆನಪಿನ ದಾರಿಯಲ್ಲಿ ಹುಡುಕುತ್ತ ನಾ ಬರುವೆ, ಎಲ್ಲಿರುವೆ ಯಾರು ಊಟ ಕೊಡ್ತಾರೋ ಅವರೇ ನಮ್ಮಪ್ಪ ಅಮ್ಮ. ನನ್ ಮಗ ಸಿಗೋವರೆಗೂ ಈ ಊರಿಗೆ ಕಾಲಿಡಲ್ಲ. ಮತ್ತೆ ಚಕ್ಕರ ಬೇಗ ಬೇಗ ಕೈ ಬಿಡೋ, ನನ್ ಕೈ ಬೇಗ ನನ್ ಮಟ್ಲು ಸೇರ್ಸಮ್ಮ. ನಿಮ್ಗೆ ಕಣ್ ಕಾಣಲ್ವಲ್ಲ, ಇವ್ ನಾ ಶಾಲೆಗೆ ಸೇರ್ಸ್ಬೇಕು ಅಂತ ಹೇಗನ್ಸ್ತು? ಮಕ್ಕಳು ಅಂದ್ಮೇಲೆ ಓದ್ಬೇಕು. ಅಮ್ಮ ನಮ್ ಜೊತೆಗಿದ್ರೆ ಟೈಮ್ ಸರಿಯಾಗಿ ಊಟ ಕೊಡ್ತಾರೆ, ಬಟ್ಟೆ ಕೊಡಿಸ್ತಾರೆ, ಅಕ್ಷರ ಕಲೀಲಿ ಅಂತ ಶಾಲೆಗೆ ಕಳಿಸ್ತಾರೆ. ಅಮ್ಮನ್ ವೆರೈಟಿ ಗೊತ್ತಿರೋ ನವನು, ಊಟದ ವೆರೈಟಿ ತಿಳ್ಕೊಂಡಿರೋ ನೀವು. ಕಾವೇರಿ ಕಾವೇರಿ ಆಟದ ಟೈಮಲ್ಲಿ ಆಟಾಡ್ಬೇಕು, ಓದ ಟೈಮಲ್ಲಿ ಓದ್ಬೇಕು. ನಮ್ಮಅಮ್ಮ ಸಿಗೋವರೆಗೂ ಈ ಬುಕ್ಕೇ ನಮ್ಮಅಮ್ಮ. ನೀನ್ ಒಳ್ಳೆ ಹುಡುಗನ ಕೆಟ್ಟ ಹುಡುಗನ? ಹಳೆ ಕೂದ್ಲು ಸಿಲ್ವಾರ್ ಪಾತ್ರೆ ಕಿತ್ತು ಚಪ್ಲಿ ಮುಟ್ಬೇಡ ನೀನು. ನಮ್ಮಅಮ್ಮನ್ ಹುಡ್ಕೋದಾರಿ ಇವ್ರ ತಾತ ತೋರಿಸಿದ್ದಾರೆ. ನಿಮ್ಮೆಲ್ಲರ ಈ ಅಮೂಲ್ಯವಾದ ವಯಸ್ಸನ್ನ ವಿದ್ಯಾಭ್ಯಾಸಕ್ಕೆ ಮೀಸಲಿ. ನುಗ್ಗಿ ಹೊಡಿತೀನಿ ಹೂವಣ್ಣ. ಏಯ್ ಮೊಟ್ಟೆ ಹೊಡೆದ್ರೆ ಆಮ್ಲೆಟ್. ಇನ್ನೊಬ್ಬನ ತುಳಿದು ಸಾಧನೆ ಮಾಡಿರೋನು ಹಿಸ್ಟ್ರಿಲೇ ಇಲ್ಲ. ನಿಮ್ಮಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅನ್ನವಿದ್ದರೆ ಉಪವಾಸವಿಲ್ಲ, ಅಕ್ಷರ ಇದ್ದರೆ ವನವಾಸವಿಲ್ಲ. ದುಬಾರಿ ಶಾಲೆ ನೋಡೋಕೆ ಚೆನ್ನ, ಸರ್ಕಾರಿ ಶಾಲೆ ಕಲಿಯೋಕೆ ಚೆನ್ನ. ಅಂಗೈ ಲಂಗೈ 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 ಲಕ್ಷರ, ಅಂಗೈ ಲಂಗೈ 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 ಲಕ್ಷರ. ಏ ಅಂಗೈ ಲಂಗೈ.